ನಮಸ್ಕಾರಗಳು. ಹಾಗೆ ಇಲ್ಲಿ ಇವತ್ತು ಪಿರುಮಾತೆ ಒನಕೆ ಓಬವ್ವ ಅವರ ಜಯಂತಿನ ಆಚರಿಸ್ತಾ ಇದೀವಿ. ಹಾಗಾಗಿ ಸಾಕಷ್ಟು ಹೆಣ್ಮಕ್ಳು ಬಂದಿದ್ದೀರಾ, ಬಹಳ ಖುಷಿ. ಗಂಡ್ಮಕ್ಳು ಕೂಡ ಇರ್ಬೇಕಿತ್ತು, ಯಾಕೆ ಯಾವಾಗ್ಲೂ ಬರೀ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಗಂಡ್ಮಕ್ಳು ಎಲ್ಲ ಹೋದ್ರು ಅಂತ ನನ್ ಡೌಟ್ ಆಗ್ತಾ ಇದೆ. ಸೊ ಹಾಗಾಗಿ ಗಂಡ್ಮಕ್ಳನ್ನ ನೆಕ್ಸ್ಟ್ ಟೈಮ್ ಕರ್ಸ್ಬೇಕು ಮೇಡಮ್ ನೀವು. ಯಾಕೆ ಅಂದ್ರೆ ಎಲ್ಲಾ ಜಯಂತಿಗೂ ಹೆಣ್ಮಕ್ಳ ಜೊತೆ ಅವರು ಇರ್ಬೇಕು, ಅವರು ತಿಳ್ಕೊಬೇಕು. ನಿಮ್ಮನ್ನ ಇಲ್ಲಿ ಕರ್ಸಿರೋ ಉದ್ದೇಶ ಏನು, ನೀವು ಇನ್ನ ಡೈಲಮಾದಲ್ಲಿ ಇದ್ದೀರಾ ಗೊತ್ತಿದ್ಯಾ ಇಲ್ವಾ ಗೊತ್ತಿಲ್ಲ. ಜಯಂತಿ ಆಚರಿಸ್ತಾ ಇರೋದು ಹೌದು ಒಂದು ವಿಷಯ, ಆದ್ರೆ ಮೇಜರ್ ಆಗಿ ಸ್ಕೂಲ್ ಮಕ್ಕಳನ್ನ ಕಾಲೇಜ್ ಮಕ್ಕಳನ್ನ ಯಾಕೆ ಕರೆಸ್ತೀವಿ ನಾವು ಅಂದ್ರೆ, ಆ ಜಯಂತಿ ದಿನ ಯಾವ ವ್ಯಕ್ತಿನ, ಯಾವ ವ್ಯಕ್ತಿತ್ವನ ನಾವು ಆಚರಣೆ ಮಾಡ್ತಾ ಇರ್ತೀವಲ್ಲ, ನೀವು ಅದರಿಂದ ಒಂದು ಸ್ಫೂರ್ತಿ ಮೋಟಿವೇಶನ್ ನ ತಗೊಂಡು ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಿ ಅಂತ ನಾವು ಪ್ರತಿ ಗೌರ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಸ್ಕೂಲ್ ಮಕ್ಕಳನ್ನ ಕಾಲೇಜ್ ಮಕ್ಕಳನ್ನ ಕರೆಯೋದು. ಹಾಗಾಗಿ ಇವತ್ತು ಒನಕೆ ಓಬವ್ವರವರ ಜಯಂತಿ. ಸೊ 18ನೇ ಶತಮಾನದಲ್ಲೇ ಅವರು ಕೋಟೆನ ಕಾದ್ರು, ಹೈದರಾಲಿ ಸೇನೆ ವಿರುದ್ಧ ಹೋರಾಡಿದ್ರು, ಅವರ ವೀರತ್ವ ಶಕ್ತಿ ಧೈರ್ಯ ಸಾಮರ್ಥ್ಯನ ಪ್ರದರ್ಶಿಸಿದ್ರು. ಆದ್ರೆ ಈಗ ನಮ್ಗೇನಪ್ಪ ಇದೆ ಜಯಂತಿ ಆಚರಿಸೋದ್ರಲ್ಲಿ, ನಮ್ಮ ಪಾತ್ರ ಏನಿದೆ? ಅವಾಗ ಅದು ಇತಿಹಾಸ ಮುಗ್ದೋಯ್ತು ಅಂತಲ್ಲ, ಯಾಕೆ ನಾವು ಅವ್ರನ್ನ ನೆನಪು ಮಾಡ್ಕೋತೀವಿ ಪ್ರತಿ ಸರಿ, ಯಾಕೆ ನಾವು ವರ್ಷ ವರ್ಷ ಅವ್ರ ಜಯಂತಿನ ಅವ್ರ ಸಾಧನೆಗಳನ್ನ ಮೆರೆತು ಹಾಕ್ತೀವಿ ಅಂದ್ರೆ, ಆ ಒಂದು ಅವ್ರ ವ್ಯಕ್ತಿತ್ವ, ಆ ಒಂದು ಧೈರ್ಯ, ಅವರಲ್ಲಿದ್ದಂತ ಆ ಒಂದು ಸಾಮರ್ಥ್ಯನ ನಾವು ಮತ್ತೆ ನಮ್ಮಲ್ಲಿ ಕಂಡುಕೋಬೇಕು. ನಮ್ಮಲ್ಲೂ ಕೂಡ ಆ ಒಂದು ಧೈರ್ಯ ಸಾಮರ್ಥ್ಯಗಳಿರ್ತವೆ, ನಾವೆಲ್ಲೋ ಕಳೆದೋಗ್ಬಿಟ್ಟಿರ್ತೀವಿ. ಈಗ ನಾವು ಯಾವ ಸೇನೆ ವಿರುದ್ಧ ಓಡಾಡ್ಬೇಕಾಗಿಲ್ಲ, ಯಾವ ಕೋಟೆನೂ ಹೋಗಿ ಕಾಯ್ಬೇಕಾಗಿಲ್ಲ. ಸೊ ಏನು ಒನಕೆ ಓಬವ್ವ, ಈಗ ನಮ್ಮಲ್ಲಿರುವಂತ ಒನಕೆ ಯಾವುದು? ನೀವೆಲ್ಲ ಇನ್ನ ಸ್ಟೂಡೆಂಟ್ಸ್ ಇದ್ದೀರಾ, ಹಾಗಾಗಿ ನಿಮಗೆ ಶಿಕ್ಷಣ, ಎಜುಕೇಷನ್ನೇ ನಿಮಗೆ ಮೇಜರ್ ಒನಕೆ ಆಯುಧ, ಅದನ್ನ ಬಳಸ್ಕೊಳ್ಳಿ. ಏನು ಹೈದರಾಲಿ ಸೇನೆ ಬಂತು, ಈಗ ನೀವು ಆ ಒನಕೆ ಇಟ್ಕೊಂಡು ಯಾರ ತಲೆನೂ ನಾವು ಹೊಡಿಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ನಿಮಗೆ ಬರುವಂತ ಸಮಸ್ಯೆಗಳು, ನಾವೆಲ್ಲ ಎಲ್ಲ ಉಳ್ಳವರಲ್ಲ, ಎಲ್ಲರೂ ಬಡತನದಿಂದ ಬಂದಿರ್ತೀವಿ, ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳು, ಮನೆಯಲ್ಲಿರುವಂತ ಸಮಸ್ಯೆಗಳು, ಬೇಡದಿರುವಂತ ಹವ್ಯಾಸಗಳಿರ್ತವೆ, ಅಗತ್ಯ ಇಲ್ದಿರುವಂತ ಸ್ನೇಹಿತರಿರ್ತಾರೆ, ಆ ಥರದನ್ನೆಲ್ಲ ನಾವೇನು ನಮ್ಮ ಜೀವನದಿಂದ ಒಡೆದು ಹಾಕಬೇಕು. ಆ ಥರದ ಅನಗತ್ಯ ತೊಂದರೆಗಳು ನಿಮ್ಮ ಒಂದು ಏಳಿಗೆಗೆ ಯಾವುದು ಸಮಸ್ಯೆ ಆಗ್ತಾ ಇದೆ ಅಂತದನ್ನೆಲ್ಲ ಹೋಗ್ಲಾಡಿಸಿ. ನೀವು ಕೂಡ ಆ ಥರ ಎವಾಂಜ್ ಆಗಿ ಈ ಇತಿಹಾಸದಲ್ಲಿ ಎಲ್ಲರೂ ಕೂಡ ಹೆಸರು ಮಾಡೋದಕ್ಕಾಗೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಯಲ್ಲಾದರೂ ನೀವು ಖಂಡಿತ ಹೆಸರು ಮಾಡ್ಬೋದು, ಗುರುತಿಸ್ತಾರೆ. ನಾವು ಇಡೀ ರಾಜ್ಯಕ್ಕೆ ಫೇಮಸ್ ಆಗಬೇಕು ಅಂದರೆ ಒಳ್ಳೆಯದೇ, ಎಲ್ಲರೂ ಆಗಲಿ, ನಾನು ಕೂಡ ಆಶಿಸ್ತೀನಿ. ನಮ್ಮ ಕೋಲಾರ ಹುಡುಗಿರ್ಗೆ ಆ ಎಲ್ಲ ಸಾಮರ್ಥ್ಯನೂ ಇದೆ, ಅವರೆಲ್ಲದರಲ್ಲೂ ಜೋರಿದ್ದಾರೆ, ಎಲ್ಲರೂ ಸಾಮರ್ಥ್ಯರು. ಆದರೆ ಪ್ರತಿಯೊಬ್ಬರು ಇಲ್ಲಿರೋ ಹೆಣ್ಮಕ್ಳು ಅಟ್ಲೀಸ್ಟ್ ಆಯಾ ಹಳ್ಳಿಯಲ್ಲಿ ನೀವು ಗುರುತಿಸ್ಕೋಬೇಕು, ನಿಮ್ಮ ಹೆಸರುಗಳು ಆ ಹಳ್ಳಿಯಲ್ಲಿ ಕೇಳಬೇಕು. ಇಂಥ ಮನೆಯಿಂದ ಇಂಥ ಹುಡುಗಿ ಈ ಥರ ಅಧಿಕಾರಿ ಆಗಿದ್ದಾಳೆ, ಡಾಕ್ಟರ್ ಆಗಿದ್ದಾಳೆ, ಇಂಜಿನಿಯರ್ ಆಗಿದ್ದಾಳೆ, ಸೈಂಟಿಸ್ಟ್ ಆಗಿದ್ದಾಳೆ, ಅಥವಾ ಕಲಾವಿದೆ ಆಗಿದ್ದಾಳೆ, ಡಾನ್ಸರ್ ಸಿಂಗರ್ ಆಗಿದ್ದಾಳೆ, ನೀವೇನು ಮಾಡ್ತೀರಾ ಅದರಲ್ಲಿ ಮಾಡಿ. ಯಾವುದೇ ರೀತಿ ತೊಡಕುಗಳು, ಬಡತನ ಸಮಸ್ಯೆ, ಮನೆಯಲ್ಲಿರೋ ಸಮಸ್ಯೆ, ಫ್ರೆಂಡ್ಸ್ಗಳದ್ದು ಯಾವುದು ನಿಮಗೆ ಬಾಧಿಸ್ಬಾರ್ದು, ಇದೆಲ್ಲ ನೀವು ಫೈಟ್ ಮಾಡಿ ಮುಂದೆ ಬರಬೇಕಾಗಿರುವಂಥ ಫೇಸ್. ಪಿ ಯು ಸಿ ಸ್ಕೂಲು, ಎಸ್ ಎಸ್ ಎಲ್ ಸಿ ನಂತರ, ನೀವು ಡಿಗ್ರಿ ಮುಗಿಸೋದಂತನೂ ಕೂಡ ಕೆಲಸಕ್ಕೆ ಸೇರೋದಂತ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಆ ಒಂದು 5-6 ವರ್ಷ ನೀವೇನಾದರೂ ಬಲವಾಗಿ ನಿಂತುಬಿಟ್ರೆ ನೀವು ಅಚಲವಾಗಿ, ನಿಮ್ಮ ಇಡೀ ಜೀವಮಾನ ನಾವು ಸಾಯೋ ತನಕ ನಾವು ಯಾರಿಗೂ ತಲೆ ಬಾಗಬೇಕಾಗಿಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ಅದಕ್ಕಿಂತ ಸಬಲೀಕರಣ ಹೆಣ್ಮಕ್ಳು ಬೇರೆ ಏನೂ ಬೇಕಾಗಿಲ್ಲ. ಹಾಗಾಗಿ ಈ ಜಯಂತಿ ಒಂದು ಅರ್ಥಪೂರ್ಣವಾಗಿ ಆಗಬೇಕು ಅಂದರೆ ನೀವೆಲ್ಲರೂ ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಎಜುಕೇಷನ್ನ ಯಾವತ್ತೂ ಕೂಡ ನೀವು ಅಸಡ್ಡೆ ತೋರಿಸ್ಬೇಡಿ. ಎಲ್ಲ ಚಟುವಟಿಕೆಗಳಿರಲಿ, ಸ್ಪೋರ್ಟ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಫಂಕ್ಷನ್ಗೆ ಹೋಗಿ, ಪಾರ್ಟಿ ಮಾಡಿ, ಎಲ್ಲ ಮಾಡಿ, ಆದರೆ ಮೇಯ್ನ್ ಎಜುಕೇಷನ್, ಅದಕ್ಕೆ ಮುಕ್ಕಾಲ್ ಭಾಗ ಫೋಕಸ್ ಇರಲಿ. ಉಳಿದಂಗೆ ಬೇರೆ ಚಟುವಟಿಕೆಗಳು ಕೂಡ ಇರಬೇಕು, ಅವಾಗೇ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಇರೋದು. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ, ಮತ್ತೊಮ್ಮೆ ಜಯಂತಿಯ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮನ ಆಯೋಜಿಸಿರುವಂತಹ ನಮ್ಮ ಜಿಲ್ಲಾ ಪಂಚಾಯತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವ್ರಿಗೂ ಕೂಡ ನನ್ನ ಅಭಿನಂದನೆ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.